ಬಿಸಿ ಬಿಸಿ ಓಡಪಾಳ ತಿನ್ನುವ ನೋಡಿ ಎಷ್ಟು ಮೆತ್ತಾಗುಂಟು ಅಂತೇಳಿ. ಹಾಯ್ ಫ್ರೆಂಡ್ಸ್, ನಮ್ಮ ಮನೆಯಲ್ಲಿ ಅಮ್ಮ ಬೆಳಗ್ಗಿನ ತಿಂಡಿಗೆ ಒಂದು ರೀತಿಯ ಓಡುಪಾಳೆಯನ್ನು ಮಾಡ್ತಾರೆ. ಅದನ್ನು ತಿನ್ನಲಿಕ್ಕೆ ಭಾರಿ ರುಚಿ, ಒಳ್ಳೆ ಕಣ್ಣು ಕಣ್ಣು ಬಿದ್ದು ಮೆತ್ತಗಾಗಿ ಭಾರಿ ರುಚಿಯಾಗಿರ್ತದೆ. ಹಾಗೆ ಅದರ ಜೊತೆಗೆ ಸೇರಿಸಿ ತಿನ್ನುವಂಥ ಒಂದು ರೀತಿಯ ಪುಟಾಣಿ ಕಡಲೆಯ ಚಟ್ನಿ, ಕೆಂಪು ಚಟ್ನಿಯನ್ನು ಮಾಡ್ತೇವೆ. ಅದು ಒಳ್ಳೆ ಕಾಂಬಿನೇಷನ್ ಆಗಿರ್ತದೆ. ಹಾಗೆ ನನ್ನ ಅಮ್ಮನ ಹತ್ರ ಹೇಳಿದ್ದೇನೆ ಅದನ್ನು ಯಾವ ರೀತಿಯಾಗಿ ಮಾಡೋದು ಅಂತೇಳಿ ತೋರಿಸಿಕೊಡಬೇಕು ಅಂತೇಳಿ. ಹಾಗೆ ಅಮ್ಮ ಇವತ್ತು ಅದನ್ನು ಮಾಡಲಿಕ್ಕೆ ಕೂಡ ಇದ್ದಾರೆ. ಎಲ್ಲರಿಗೂ ಕೂಡ ಮನೆಯಲ್ಲಿ ಮಾಡುವ ರೀತಿಯಲ್ಲಿರುವಂಥ ಒಂದು ರೀತಿಯ ರೆಸಿಪಿ, ಅದರ ಪ್ರಮಾಣವು ಯಾವ ರೀತಿಯಾಗಿ ಹಾಕಬೇಕು ಅಂತೇಳಿ ಕೂಡ ನಾನು ಇವತ್ತು ನಿಮಗೆ ತೋರಿಸಿಕೊಡಲಿಕ್ಕಿದ್ದೇನೆ. ಅದೇ ರೀತಿಯಲ್ಲಿ ಒಂದು ವರ್ಷದ ಮೊದಲು ಒಂದು ರೀತಿಯ ಓಡುಪಾಳೆಯನ್ನು ನಾನು ಮಾಡಿದ್ದೆ. ಅದು ಹೇಗೆ ಅಂತೇಳಿದರೆ, ಓಡುಪಾಳೆಯನ್ನು ಕಾಯಿ ಹಾಲಿನಲ್ಲಿ ಮುಳುಗಿಸಿ ತಿನ್ನುವಂಥದ್ದು. ಅದು ಹೇಗೆ ಅಂತೇಳಿದರೆ, ಆ ಕಣ್ಣು ಕಣ್ಣಿನ ಎಡೆಯಲ್ಲಿ ಎಲ್ಲ ಕಾಯಿ ಹಾಲು ಬಂದು ಒಳ್ಳೆಯ ಜೇನಿನ ರೀತಿಯಲ್ಲಿ ತುಂಬ ರುಚಿಯಾಗಿರ್ತದೆ ತಿನ್ನಲಿಕ್ಕೆ. ಆ ರೀತಿಯಲ್ಲಿ ಕೂಡ ಮಾಡಲಿಕ್ಕಾಗ್ತದೆ. ಹಾಗೆ ಇವತ್ತು ಮಾಡ್ತಾ ಇರುವಂಥ ಒಂದು ಬೇರೆ ರೀತಿಯ ವಿಧಾನ, ಇದನ್ನು ಕೂಡ ಹೇಗೆ ಮಾಡೋದು ಅಂತೇಳಿ ನೋಡುವ ಬನ್ನಿ. ನಮ್ಮಲ್ಲಿ ಓಡುಪಾಳೆಯನ್ನು ಮಾಡುವಾಗ ಅದಕ್ಕೆ ಬೇಕಾದಂಥ ಹಿಟ್ಟನ್ನು ಮುಂಚೆನೇ ದಿವಸ ರಾತ್ರಿಯೇ ನಾವು ಕಡ್ದಿಡ್ತೇವೆ. ಅದಕ್ಕೆ ಎಂತೆಲ್ಲ ಐಟಮ್ ಬೇಕಮ್ಮ? 4 ಗ್ಲಾಸು ಅಕ್ಕಿ, ಬೆಳ್ತಿಗೆ ಅಕ್ಕಿ, ಮತ್ತೆ 1/2 ಗ್ಲಾಸು ಅಕ್ಕಿ ಹುಡಿ, ಅದೇ ಗ್ಲಾಸಲ್ಲಿ, ಮತ್ತೆ ತೆಂಗಿನಕಾಯಿ ಒಂದು ಕಡಿಯಲ್ಲಿ 1/2 ಕಡಿ ತೆಂಗಿನಕಾಯಿ, ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು. ಹಿಟ್ಟು ಕಾಯಿಸ್ಲಿಕ್ಕೆ ಉಂಟು ನೀರು ಮಾಡಿ, ಅದಕ್ಕೆ ಸ್ವಲ್ಪ ತೆಂಗಿನೆಣ್ಣೆ 1 ಚಮಚ. ಅಕ್ಕಿ ಹುಡಿಯನ್ನು ನಾವು ಮೊದಲಿಗೆ ಹಾಕಿ ನೀರು ಮಾಡಿಕೊಳ್ಬೇಕು. ಇದನ್ನು ಕಾಯಿಸ್ಲಿಕ್ಕೆ ಉಂಟು ನೋಡಿ, ತೆಳ್ಳವು ಹಿಟ್ಟಿನ ಹಾಗೆ ಮಾಡಬೇಕು ಅಂತ ಹೇಳಿದ್ದಾರೆ ಅಮ್ಮ. ಹಾಗೆ ಸರಿಯಾಗಿ ನೀರು ಹಾಕಿಕೊಂಡು ಕಾಳೆಲ್ಲ ಬಿಡಿಸಿಕೊಂಡು ನೀರು ಮಾಡಿಕೊಳ್ಳೋದು. ಅದಕ್ಕೆ ಎಣ್ಣೆ ಹಾಕಿಕೊಳ್ಳೋದು ಸ್ವಲ್ಪ, ಸರಿಯಾಗಿ ನೀರು ಹಾಕಬೇಕು ನೋಡಿ. ಸ್ವಲ್ಪ ತೆಂಗಿನೆಣ್ಣೆ ಅದನ್ನು ಕಾಯಿಸುವಾಗ, ಇದನ್ನು ಇನ್ನೊಂದು ಚಂದಕ್ಕೆ ಕಾಯಿಸಬೇಕು. ಸಣ್ಣ ಬೆಂಕಿಯಲ್ಲಿ ಇಟ್ಟು ಗಟ್ಟಿ ಮಾಡಲಿಕ್ಕೆ. ಇದರ ಮುನ್ನಡೆ ದಿನವೇ ಎಂತ ಅಮ್ಮ ಕಡವದು? ಅದು ನಾವು ಸೋಡಾ ಹುಡಿ ಎಲ್ಲ ಯೂಸ್ ಮಾಡುವ ಕ್ರಮ ಇಲ್ಲ. ಅದು ಕಣ್ಣು ಕಣ್ಣು ಬಿದ್ದು ಸ್ಪಂಜಿನ ಆಗಬೇಕಿದ್ರೆ ಮುಂಚಿನ ದಿವಸವೇ ಅರಿಬೇಕು. ಇದನ್ನು ಅರೆದು ದೊಡ್ಡ ಪಾತ್ರೆಯಲ್ಲಿ ನೀರಿನ ಒಳಗೆ ನಾವು ಹಿಟ್ಟಿನ ಪಾತ್ರೆಯನ್ನು ಇಡುವುದು. ಆಗ ಹುಳಿಯೂ ಬರುವುದಿಲ್ಲ, ಮೆತ್ತಗೆ ಆಗ್ತದೆ ಊಟಪಾಳೆ. ನೋಡಿ, ಹಿಟ್ಟು ಕಾಯಿಸಿ ಗಟ್ಟಿ ಆಯ್ತು, ಇದೀಗ ಮಣ್ಣಿಯಾಗೆ ಆಗಿದೆ. ಇಷ್ಟಾದರೆ ಸಾಕು, ಇನ್ನು ಇದನ್ನು ಕಡಿಯಾಗ ಒಟ್ಟಿಗೆ ಹಾಕ್ಲಿಕ್ಕೆ ಉಂಟು. ಉಪ್ಪು ಹಾಕ್ತೇನೆ, ಮತ್ತು ತೆಂಗಿನಕಾಯಿ ಕೂಡ ಹಾಕಿ ಒಟ್ಟಿಗೆ ಅರಿಯೋದು. ಕಾಯಿಸಿದ ಹಿಟ್ಟನ್ನು ಇದಕ್ಕೆ ಹಾಕ್ತೇನೆ. ಹಿಟ್ಟು ಮಾತ್ರ ಒಳ್ಳೆ ನೈಸ್ ಆಗಬೇಕು. ಗ್ರೈಂಡರಲ್ಲಿ ಕಡಿಯೋದ, ಮಿಕ್ಸಿಯಲ್ಲಿ ಕಡಿಯೋದು, ಯಾವುದಲ್ಲಿ ಬೇಕಾದರೂ ಕಡಿದುಕೊಳ್ಬೋದು. ಬೆಣ್ಣೆಯಾಗೆ ಆದರೆ ಆಯ್ತು ಅಷ್ಟೇ. ಇದೀಗ ಆಯಿತು, ಇನ್ನೀಗ ತೆಗೆಯುವೆ. ಹಿಟ್ಟನ್ನು ಸರಿಯಾಗಿ ಬೆರೆಸಿ ಮುಚ್ಚಿಡು. ಹೀಗೆ ನೀರಲ್ಲಿಟ್ಟರೆ ಆಯಿತು. ನೀರಲ್ಲಿಟ್ಟು ಹೀಗೊಂದು ಮುಚ್ಚಳ ಮುಚ್ಚಿ ಇಡೋದು. ಗುಡ್ ಮಾರ್ನಿಂಗ್. ಓಡುಪಾಳೆ ಮಾಡಬೇಡುವಾ, ಮರೆಯಲ್ಲಿ ಎಲ್ಲ ಬೆಂಕಿ ಹಾಕಿ ಅದಕ್ಕೆ ಫಸ್ಟಿಗೆ ಒಂದು ಚಟ್ನಿ ಮಾಡುವ, ಮತ್ತೆ ಓಡುಪಾಳೆ ಮಾಡುವ. ಚಟ್ನಿಗಿರುವ 2 ಮೆಣಸು ಹುರಿಯುವ. ಚಟ್ನಿಗೆ ತೆಂಗಿನಕಾಯಿ, ಮೆಣಸು 2, ಪುಟಾಣಿ ಕಡಲೆ ತಗೊಂಡು ಇದು ಹುರಿಬೇಕು ಅಂತ ಹೇಳಿಲ್ಲ. ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪು ಮತ್ತು ಸಣ್ಣ ತುಂಡು ಹುಳಿ. ಚಟ್ನಿಗೊಂದು ಒಗ್ಗರಣೆ ಸಾಸಿವೆ ಮೆಣಸೆಲ್ಲ ಹಾಕಿ
ಸಾಸಿವೆ ಮೆಣಸು ಬೇವು ಸೊಪ್ಪು ಹಾಕೊಂಡು ಒಗ್ಗರಣೆ. ಹಿಟ್ಟಿನ ಹದ ಮಾಡಿಕೊಳ್ಳುವ ನಾವು ಈ ರೀತಿ ಉಂಟು. ಹಿಟ್ಟನ್ನು ಈ ಹದ ಮಾಡಿಕೊಳ್ಳುವುದು ಫಸ್ಟಿಗೆ, ಮತ್ತೆ ಒಂದು ಎರಡು ನೋಡಿ ಬೇಕಿದ್ರೆ ವಾಪಸ್ಸು ಸ್ವಲ್ಪ ನೀರು ಹಾಕಿಕೊಳ್ಬಹುದು. ಮಣ್ಣಿನ ಓಡಿಗೆ ನಿನ್ನೆಯೇ ಸ್ವಲ್ಪ ಎಣ್ಣೆ ಎಲ್ಲ ಹಚ್ಚಿ ಇಟ್ಟುಕೊಳ್ಬೇಕು. ಅದು ಓಡು ಒಳ್ಳೆ ಎಣ್ಣೆ ಹೀರಿಕೊಂಡಿದ್ರೆ ಓಟು ಪಾಳೆ ಹೇಳಲಿಕ್ಕೆ ಒಳ್ಳೆಯದಾಗ್ತದೆ. ಈಗ ನಾನು ನೋಡ್ತೇನೆ, ಒಂದೆರಡು ನೋಡ್ತೇನೆ. ಹೀಗೆ ಮಾಡಿ ಎರಿಬೇಕು. ಎರಿವಾಗ ತುಂಬ ದೊಡ್ಡ ಕೊತ್ತಬಾರದು, ಹದಾಗಿ ಹೀಗೆ ಕೊತ್ತಿಕೊಂಡಿರಬೇಕು. ಗ್ಯಾಸಲ್ಲಿ ಆದರೆ ನಾವು ಒಮ್ಮೆ ಎರಿವಾಗ ದೊಡ್ಡ ಬೆಂಕಿ ಮಾಡೋದು, ಮತ್ತು ಇದು ಮುಚ್ಚಿದ ಮೇಲೆ ಸಣ್ಣ ಸ್ವಲ್ಪ ಮೀಡಿಯಮ್ ಮಾಡೋದು. ತುಂಬ ಎಣ್ಣೆ ಹಚ್ಚಬಾರದು, ಎಣ್ಣೆ ಹಚ್ಚಿದರೆ ಕಣ್ಣು ಬೀಳುವುದಿಲ್ಲ. ಎರಡು ನಿಮಿಷದಷ್ಟು ಹೊತ್ತು ನಾವು ಬಿಡ್ತೇವೆ ಇದು ಕಣ್ಣು ಬೀಳಲಿಕ್ಕೆ. ಆಗ ಒಳ್ಳೆ ಕಣ್ಣು ಬೀಳ್ತದೆ ನೋಡಿ. ಈಗ ಇನ್ನೀಗ ಮುಚ್ಚೋದು, ಹೀಗೆ ಆಗ್ತದೆ. ಬಿಸಿ ಬಿಸಿ ಓಡುಪಾಳೆ ರೆಡಿ. ಬಿಸಿ ಬಿಸಿ ಓಡುಪಾಳ ತಿನ್ನುವ ನೋಡಿ, ಎಷ್ಟು ಮೆತ್ತಾಗುಂಟು ಅಂತೇಳಿ. ಬಾರಿ ಬಸ್ಟ್ ಆಗಿದೆ. ಮುಂಚಿನ ದಿವಸವೇ ಕಡ್ದಿಟ್ಟರು ಕೂಡ ಉಂಟಲ್ಲ, ಯಾವುದೇ ರೀತಿಯಲ್ಲಿ ಹಿಟ್ಟು ಹುಳಿ ಬಂದಿದೆ, ಓಡುಪಾಳೆ ಹುಳಿ ಆಗಿದೆ ಅಂತೇಳಿ ಅಂತ ಇಲ್ಲ. ಪರ್ಫೆಕ್ಟಾಗಿ ಹೇಗೆ ಅವತ್ತಾವತ್ತೆ ಅರ್ಧ ಮಾಡ್ತೇವೆ ಹಾಗೆ ಬಂದಿದೆ. ಎಲ್ಲರೂ ಕೂಡ ನಿಮ್ಮ ಮನೆಯಲ್ಲಿ ಒಮ್ಮೆ ಹೀಗಿರೋದನ್ನು ಒಂದು ಟ್ರೈ ಮಾಡಿ ನೋಡಿ. ಓಡುಪಾಳೆ ಓಡಿಲ್ಲ ಇದ್ರೆ ಕಾವಲಿಗೆ ಎಲ್ಲಿರಿಬೋದಮ್ಮ ಇದನ್ನು ದಪ್ಪಕ್ಕೆ? ಇಲ್ಲ, ಬಣಲೆಯಲ್ಲಿ ಇರ್ಬೋದು, ಕಬ್ಬಿಣದ ಬಣಲೆಯಲ್ಲಿ. ಹಾಂ, ಒಂದು ವೇಳೆ ಓಡುಪಾಳೆ ಓಡಿಲ್ಲ ಅಂತ ಹೇಳಿ ಆದರೆ ಕಬ್ಬಿಣದ ಬಣಲೆಯಲ್ಲಿ ಹೀಗೆ ಸ್ವಲ್ಪ ದಪ್ಪಕ್ಕೆ ಆದರೆ ಉಂಟಲ್ಲ ಇದೇ ರೀತಿ. ಹಾಂ, ಎಣ್ಣೆ ಹಚ್ಚಿ ಎರಿದ್ರೆ ಆಯಿತು. ಎಣ್ಣೆ ತುಪ್ಪ ಎಂತಾದ್ರೂ ಹಚ್ಚಿ ಎರಿದ್ರೆ ಬಣಲೆಲ್ಲ ಎರಿದ್ರೆ ಹೀಗೆ ಮಾಡಿ ತಿನ್ಬೋದು. ಫಸ್ಟ್ ಆಗಿರುವಂಥ ಒಂದು ಓಡುಪಾಳೆ ನೀವು ಕೂಡ ಒಮ್ಮೆ ಖಂಡಿತವಾಗಿಯೂ ಟ್ರೈ ಮಾಡಿ ನೋಡಿ. ಇದು ಚಟ್ನಿ ಕೂಡ, ಪುಟಾಣಿಗಡಲೆ ಚಟ್ನಿ ಕೂಡ ಭಾರಿ ಫಸ್ಟ್ ಆಗ್ತದೆ, ಅದಕ್ಕೆ ಕಾಂಬಿನೇಷನ್ ಅಂತೇಳಿ. ಹಾಗೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಖುಷಿಯಾಗಿದೆ ಅಂತೇಳಿ ಬಯಸ್ತೇನೆ. ಮುಂದಿನ ವಿಡಿಯೋದಲ್ಲಿ ಸಿಗುವ. ನಮಸ್ಕಾರ.